ಗುಡ್. ಸಂಗೀತಕ್ಕೆ ಏನು ಬೇಕಮ್ಮ? ಶಿಸ್ತು ಮತ್ತು ಶ್ರುತಿ ಇವೆರಡಿದ್ದರೆ ನೀನಿದ್ದಲ್ಲಿ ಸಂಗೀತ ಬೆಳೆಯುತ್ತೆ. ಓಕೆ, ಥ್ಯಾಂಕ್ ಯು ಪೂಜ್ಯರೇ. ಈಗ ಈ ಕಾರ್ಯಕ್ರಮದ ಆಶಯದ ಗೀತೆ. ಈ ಕಾರ್ಯಕ್ರಮವನ್ನು ನಾನು ಒಪ್ಪಿಕೊಂಡಾಗ ಸಿನಿಮಾ ಗೀತೆಗಳೇ ಹಾಡೋದು ನನಗೆ ಸ್ವಲ್ಪ ಕಷ್ಟದ ಕೆಲಸ ಅಂತ ನನ್ನ ಅಭಿಪ್ರಾಯ. ಆದರೂ ಸಿನಿಮಾ ಗೀತೆಗಳು ಹಾಡಿ ಸಾರ್ ಅಂತ. ಅದಕ್ಕೆ ಮುಂಚೆ ಈ ರೀತಿಯ ಏನಾದರೂ ಒಂದು ವಿಶೇಷತೆಗಳನ್ನು ಮಾಡಬೇಕು ಅಂತ ಕೇಳಿಕೊಂಡೆ. ಹಲೋ ಹಲೋ. ಆಗ ಈ ಕಾರ್ಯಕ್ರಮಕ್ಕೆ ಒತ್ತಾಸೆಯನ್ನು ನೀಡಿದಂಥ ಮೈಸೂರಿನ ರಾಜೇಶ್ವರಿ ವಸ್ತ್ರಾಲಂಕಾರದ ಯಜಮಾನ ಶ್ರೀ ಬಿ ಎಂ ರಾಮಚಂದ್ರ, ನನ್ನ ಆತ್ಮೀಯ ಗೆಳೆಯ ಮತ್ತು ಶಿಷ್ಯ, ಬಂಧು ಮತ್ತು ತಮ್ಮ ಕೂಡ, ಅವನು ಮೈಸೂರಿನಲ್ಲಿ ಸುಮಾರು 30 ವರ್ಷಗಳಿಂದ ಈ ರಂಗ ಪರಿಕರಗಳನ್ನು, ವಸ್ತ್ರಾಭರಣ ಮತ್ತು ಈ ಮೇಕಪ್ ಮೆಟೀರಿಯಲ್ ಇತ್ಯಾದಿ ಸೇವೆಯಲ್ಲಿ 30 ವರ್ಷದಿಂದ ತೊಡಕೊಂಡಿದ್ದಾನೆ. ಆತ ನನ್ನನ್ನು ಭಾಳ ಪ್ರೀತಿಸ್ತಾನೆ. ನನಗೆ ಮನೆಗೆ ಚಾಮುಂಡಮ್ಮನ ಒಂದು ಫೋಟೋವನ್ನು ತಂದುಕೊಟ್ಟು ಇದನ್ನು ಪೂಜೆ ಮಾಡಪ್ಪ ಅಂತ ಕೊಟ್ಟಿದ್ದ. ಆವಾಗ ಅವ ಹೇಳ್ತಿದ್ದ, ಈ ಚಾಮುಂಡಮ್ಮನ ಮೇಲೆ ಮಹಾಪ್ರಾಣ ದೀಪಂ ಥರ ಒಂದು ಹಾಡು ಮಾಡಪ್ಪ ಅಂತ. ನಾನು ಹೀಗೆ ಕಾಲ ತಳ್ತಾ ಬಂದಿದ್ದೆ. ಈ ಕಾರ್ಯಕ್ರಮ ಫಿಕ್ಸ್ ಆದ ತಕ್ಷಣ ರಾಮಚಂದ್ರನ ಆಸೆಗಾಗಿ ಮತ್ತು ಚಾಮುಂಡಮ್ಮನನ್ನು ಪ್ರಾರ್ಥಿಸುವ ದೊಡ್ಡ ತಪಸ್ಸಾಗಿ ಶ್ರೀ ಚಾಮುಂಡಾಂಬಿಕೆಯ ಅಷ್ಟೋತ್ತರ ನಾಮ ಶತಾವಳಿ ಇದೆಯಲ್ಲ, ಅದನ್ನು ತುಂಬ ವರ್ಷಗಳಿಂದ ಯಾರೂ ಸಂಯೋಜನೆ ಮಾಡಿದ್ದಾರೆ, ಮಾಡಿದ್ದರೋ ಇಲ್ಲೋ ಗೊತ್ತಿಲ್ಲ ನನಗೆ, ಸ್ವಲ್ಪ ಪವರ್ ಪ್ಯಾಕ್ ಮಾಡಿ ಕಂಪೋಸ್ ಮಾಡಿ ಅಂತಂದ. ಇವತ್ತು ಮಾಡಿದ್ದೀನಿ ಈ ಹಾಡು, ಆತನಿಗೆ ಅರ್ಪಿಸ್ತೀನಿ ಮತ್ತು ಮೈಸೂರಿನ ಸಾಂಸ್ಕೃತಿಕ ಲೋಕಕ್ಕೆ, ಭಕ್ತಿ ಲೋಕಕ್ಕೆ ಆ ತಾಯಿಗೆ ಸಮರ್ಪಿಸ್ತೇನೆ. ಬನ್ನಿ ಹಾಡೋರೆಲ್ಲ ಬನ್ನಿ. ಈಗ ಕೃತಿ
ಸಚಾಮರರಮವಾಣಿ ಸೌಮ್ಯ ದಕ್ಷಿಣ ಸೇವಿತಾ ಇಂದ್ರಾಕ್ಷಿ ಬಗಳ ಬಾಲ ಚಕ್ರೇಶಿ ವಿಜಯಾಂಬಿಕಾ ಪಂಜೂ ತ್ರೇತಾಸನರೂಢ ಹರಿದ್ರಾ ಕುಂಕುಮ ಪ್ರಿಯ ಮಹಾಬಲಾದ್ರಿ ನಿಲಯ ಮಹಿಷಾಸುರಮರ್ದಿನಿ ಮಧುಕೈಟಭ ಸಂಹರ್ತಿ ಮಧುರಾಪುರನಾಯಿಕಾ ಕಾಮೇಶ್ವರಿ ಯೋಗನೇತ್ರ ಭವಾನಿ ಚಂಡಿಕಾಸತಿ ಚಕ್ರರಾಜ ರಥಾರೂಢ ಸೃಷ್ಟಿತ್ಯಂತ ಕಾರಿಣಿ ಅನ್ನಪೂರ್ಣ ಜ್ವಲಜ್ಜಿಪಾಳರಾತ್ರಿ ಸ್ವರೂಪಿಣಿ ನಿಶುಂಭ ಶುಂಭ ಧಮನಿ ರಕ್ತ ಬೀಜ ವಿಶೋಧಿನಿ ಸೂರ್ಯ ಚಂದ್ರಾದಿ ಲೋಚನ ಜಾಲಂಧರ ಸುಪೀಠಸ್ಥ ಶಿವದಾಕ್ಷಾಯಣೀಶ್ವರಿ ಬ್ರಹ್ಮಾದಿ ಮಾತೃಕಾ ರೂಪ ಶುಭಶ್ಚಕ್ರ ದೇವತಾ ಮೂಲ ಪ್ರಕೃತಿ ರೂಪಾರ್ಯ ಪಾರ್ವತಿ ಪರಮೇಶ್ವರಿ ಇಂದುಪೀಠ ಕೃತಾವಾಸ ಚಂದ್ರಮಂಡಲ ಮಧ್ಯಕಾ ವಿದಗ್ನಿಕುಂಡ ಸಂಭೂತ ವಿಂಧ್ಯಾಚಲ ನಿವಾಸಿನಿ ನವಾವರಣ ಸಂಪೂಜ್ಯ ನವಾಕ್ಷರ ಮನುಸ್ತುತ ನವಲಾವಣ್ಯ ರೂಪಾಡ್ಯ ಶತಾಯುಧ ಕಾಮೇಶ ಬದ್ಧ ಮಾಂಗಲ್ಯ ಚಂದ್ರರೇಖಾ ವಿಭೂಷಿತ ಕಾಮೇಶ ಬದ್ಧ ಮಾಂಗಲ್ಯ ಚಂದ್ರರೇಖಾ ವಿಭೂಷಿತ ಚರ ಚರ ಜಗದ್ರೂಪ ನಿತ್ಯ ಕ್ಲಿನ್ನ ಪರಾಜಿತ ಓ ಧ್ಯಾನ ಪೀಠ ನಿಲಯ ಲಲಿತ ವಿಷ್ಣು ಸೋದರಿ ಓ ಧ್ಯಾನ ಪೀಠ ನಿಲಯ ಲಲಿತ ವಿಷ್ಣು ಸೋದರಿ ಧ್ರಂಶ್ಲಾಕರಾಳ ವದನ ವಜ್ರೇಶಿ ವಜ್ರೇಶಿ ಶ್ರೀಮತ್ರಿಪುರ ಸುಂದರಿ
ಆಕೆ ಸಿಂಹವಾಹಿನಿ ಕಣೆ ಸ್ಯಾಂಪಲ್ಗೆ ಬಂದ್ಬಿಟ್ಟು ಹುಲಿ ಸಿಂಹ ಆಗಿಬಿಟ್ಟಿದೆ, ಸಿಂಹ ಹುಲಿ ಆಗಿಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಇದು ತುಂಬ ಕಡಿಮೆ ಅವಧಿಯಲ್ಲಿ ಸಂಯೋಜಿಸಿ ಮಕ್ಕಳಿಗೆ ಹೇಳಿಕೊಟ್ಟು ನಿಮಗೆ ಒಪ್ಪಿಸಿದ ಗೀತೆ, ನಿಮಗೆ ಪ್ರೀತಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಈಗ ಚಾಮುಂಡಿ ತಾಯಿಯನ್ನು ನಾವು ಸ್ಮರಿಸಿ ಆದಮೇಲೆ ಅವ್ರ ಮನೆಯಲ್ಲಿ ಸ್ವಲ್ಪ ತೊಡಕಿರುತ್ತೆ. ಏನಿದು ಸತಿ ಮೇಲೆ ಇಂತಹ ಸ್ಮರಣೆ ನಡೀತಾ ಇದೆ, ನಾನೇನು ಮೈಸೂರಿನವ್ರಿಗೆ ಬೇಕಾಗಿಲ್ವೇ ಅಂತ ಶಿವ ಕೂಡ ಯೋಚನೆ ಮಾಡ್ತಾನೆ. ನಾವೇನು ಕಮ್ಮಿಯೇ, 333 ಕೋಟಿ ದೇವತೆಗಳಿದ್ದರೂ ಎಲ್ರಿಗೂ ಒಂದೊಂದು ಕೀರ್ತನೆಯನ್ನು ಮಾಡುವ ನಾವು ಅದ್ಭುತವಾದ ದೈವಿಕ ಪ್ರಜ್ಞೆ ಇರುವ ಪ್ರಜಾಪ್ರಭುತ್ವದ ಭಾರತೀಯರು ನಾವು. ಈಶ್ವರ ಶಿವ ಆತನನ್ನೂ ಸಂಪ್ರೀತಿಗೊಳಿಸೋಣ. ಸಾವಿರ ತ್ಯಾಗದ ಕಥೆ ಇರೋ ದೇಶ ನನ್ನದು, ಸಂದೇಶ ನಮ್ಮದು. ನಮದೊಂದೇ ಜೀವಿತಂ, ನಮದೊಂದೇ ಭಾರತಂ, ನಮದೊಂದೇ ಭಾರತಂ. ಉತ್ಸವ ಅಮೃತೋತ್ಸವ, ಕಿತ್ತೂರಿನ ಕಲಿ ಚೆನ್ನಮ್ಮ, ಸಂಗೊಳ್ಳಿಯ ಹುಲಿರಾಯಣ್ಣ, ನರಗುಂದದ ಬಾಬಾ ಸಾಹೇಬ, ಬಳ್ಳಾರಿ ಸಿರಿಸಿದ್ದಮ್ಮ, ಉರುಳಿಗೆ ಕೊರಳೊಡ್ಡುತ್ತ, ಉರುಳಿಗೆ ಕೊರಳೊಡ್ಡುತ್ತ ಈ ದೇಶ
ಸೇವೆಗೆ ದೇಹ ತ್ಯಜಿಸುವವರ ಸಾವಿರ ಸಾವಿರ ತ್ಯಾಗದ ಕಥೆ ಇರೋ ದೇಶ ನನ್ನದು ಸಂದೇಶ ನಮ್ಮದು ಅಮೃತೋತ್ಸವ ಗೌಡ ಮೆಣಸಿನ ಹಾಳ ಬರೆಯ ಹುಕ್ಕೇರಿಯ ಶ್ರೀ ಬಾಳಪ್ಪ ಕಂಬಳಿಯ ಎಳೆಸಿದ್ದಪ್ಪ ಹರಡೀಕರರು ಹರಡೀಕರದ ಮಂಜಪ್ಪನವರು ಬೆಳಗಾವಿಯ ಶ್ರೀ ದೊಡ್ಡ ಮೇಟಿ ಎಂದ ನಪ್ನೋರು ನಿಟ್ಟೂರಿನ ಶ್ರೀನಿವಾಸ ರಾವು ಬುಧವೀಡಿನ ಕೃಷ್ಣರಾಯರು ದೇಶದ ಸೇವೆಗೆ ದೇಹ ತ್ಯಜಿಸಿದವರ ದೇಶದ ಸೇವೆಗೆ ದೇಹ ತ್ಯಜಿಸಿದವರ ವೀರರ ವೀರರ ವೀರ ವೀರ ಸತ್ಯಾಗ್ರಹಿಗಳೊಂದೇ ಭಾರತ ನಮದೊಂದು ಬಲಿ ಮರೆತಿಲ್ಲ ಶಿವಪುರ ಚರಿತೆಯು ಮಾಸಿಲ್ಲ ಹಿರಿಯರು ಗಳಿಸಿದ ಸ್ವಾತಂತ್ರ್ಯ ಅಳಿಯದೇ ಇರಲಿ ಪ್ರತಿನಿತ್ಯ ದೇಶ ಪ್ರೇಮವೇ ಉಸಿರಾಗಿ ರಕ್ಷಣೆಯ ಹೆಸರ ಉಳಿಸುವ ದೇಶ ಮೆರೆಸುವ ಉಳಿಸುವ ದೇಶ ಮೆರೆಸುವ ಎತ್ತರ 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 ದೇಶದ ಬಾವುಟ ಎತ್ತರಿಸಿ ನಮದೊಂದೇ ಭಾರತ ನಮದೊಂದು ಇದೊಂದು ತುಂಬ ಸುಂದರವಾದ ರಚನೆ. ನಾವೆಲ್ಲ ಸಿನಿಮಾ ಇತ್ಯಾದಿಗಳಲ್ಲಿ ಮುಳುಗೋಗಿದ್ದಾಗ ರಮೇಶ್ ಎನ್ನುವ ಕವಿ
ಎಲ್ಲ ಹಿರಿಯರ ಸ್ವಾತಂತ್ರ್ಯ ವೀರರ ಸ್ಮರಣೆಯನ್ನು ಈ ಹಾಡಿನಲ್ಲಿ ಕಟ್ಟಿಕೊಂಡಿದ್ದಾರೆ. ಆ ಯುವಕವಿಗೆ ಈ ವೇದಿಕೆಯಲ್ಲಿ ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು ಅಂತ ಕೇಳ್ಕೋತೀನಿ. ಆ ಚಾಮುಂಡಮ್ಮ ಸ್ಮರಣೆ ಆಯಿತು, ಶಿವನ ಸ್ಮರಣೆ ಆಯಿತು, ರಾಷ್ಟ್ರದ ಸ್ಮರಣೆ ಆಯಿತು. ಈಗ ನಮ್ಮ ಕರ್ನಾಟಕಕ್ಕೆ ಬರೋಣ. ಕರ್ನಾಟಕದ ಸ್ಮರಣೆ ನಮಗೆ ಯಾವತ್ತೂ ಬಹಳ ಮುಖ್ಯ ಆಗುತ್ತೆ. ಭಾರತ ಅಂದರೆ ಬಹುತ್ವ, ಬಹುತ್ವ ಅಂದರೆ ಭಾರತ. ಬಹುತ್ವದ ಆತ್ಮದಲ್ಲಿ ಈ ಭಾರತದ ಪ್ರಜಾಸತ್ತೆ ಅಡಕವಾಗಿದೆ. ಪ್ರತಿಯೊಂದು ಪ್ರಾದೇಶಿಕ ಭಾಷೆಯು ಒಂದೊಂದು ಹಕ್ಕಿನ ಪತ್ರ, ಅದು ನಮ್ಮ ಹಕ್ಕುಗಳನ್ನು ಸಮರ್ಥಿಸುವ ಖಾತಾ ಪತ್ರ ಕೂಡ. ಈ ಭಾಷಾವಾರು ವಿಂಗಡಣೆಯ ಈ ಸುಂದರ ವ್ಯವಸ್ಥೆಯಲ್ಲಿ, ಒಕ್ಕೂಟದ ವ್ಯವಸ್ಥೆಯಲ್ಲಿ ಕನ್ನಡಕ್ಕೆ ಸದಾ ಆತಂಕ ಇದ್ದದ್ದೇ. ಆದರೆ ಅದು ಆತಂಕವನ್ನು ಮೀರಿ ಮೀರಿ ತನ್ನ ಪ್ರಬುದ್ಧತೆಯಿಂದ ಮೇಲೆ ಬರ್ತಾ ಇದೆ. ಈ ಕರ್ನಾಟಕ ರಾಜ್ಯದ ಒಂದು ಸುಂದರ ಚಿತ್ರವನ್ನು ನಿಮಗೆಲ್ಲರಿಗೂ ಗೊತ್ತಿದೆ, ಇವತ್ತು ಜಿ ಸರಿಗಮಪ್ಪ ಚಾಂಪಿಯನ್ಶಿಪ್ನಲ್ಲಿ ಒಂದು ಪುಟ್ಟ ಮಗು ನಿಮ್ಮ ಹೃದಯವನ್ನು ಗೆದ್ದಿದ್ದಾಳೆ. ಜ್ಞಾನ ಜ್ಞಾನ ನಿಮ್ಮ ಮನೆ ಮನಗಳಾಗಿದ್ದಾಳೆ. ಅವಳ ಹಾಡು ಇವತ್ತು ಸೂಜಿಗಲ್ಲಿನ ಹಾಗೆ ಇಡೀ ಕರ್ನಾಟಕದ ಹೆಣ್ಣುಮಕ್ಕಳನ್ನು ಸೆಳಿತಾ ಇದೆ. ಅವಳಿಗೆ ಬಾರವ್ವ 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 ಮೈ ಕೊಡವ ಅವಳ ಕೈಗೆ. ನಮಸ್ತೆ ಮೈಸೂರು ಅಂತ ಹೇಳು. ಏನ್ ಹಾಡಾಡ್ತೀವಿ ಇವತ್ತು? ಕರ್ನಾಟಕ. ಓಹೋ, ಕರ್ನಾಟಕ ನೋಡಿದ್ಯಾ ನೀನು? ನೋಡಿದ್ದೀನಿ. ಎಷ್ಟು ನೋಡಿದ್ಯಾ? ನಾನು ತುಂಬಾ ನೋಡಿದ್ದೀನಿ. ನನ್ಗಿಂತಲೂ ತುಂಬಾ ನೋಡ್ಬಿಟ್ಟಿದ್ದೀನಿ. ವೆರಿ ಗುಡ್. ಯಾರ ಜೊತೆಲಿ ಹೋಗಿದ್ದೆ ಕರ್ನಾಟಕ ನೋಡಕ್ಕೆ? ಗೊತ್ತಿಲ್ಲ. ವೆರಿ ಗುಡ್. ಇದು ನಮ್ಮ ಬಾಲಪ್ರತಿಭೆ, ಇದೊಂದು ಚೈಲ್ಡ್ ಪ್ರಾಡಜಿ. ಅವಳು ನೆನಪಿನ ಶಕ್ತಿ ಜಾಸ್ತಿ. ಪ್ರತಿಯೊಂದು ಹಾಡನ್ನು ಎಲ್ಲರೂ ಇವತ್ತು ನೋಡಿದ್ರಲ್ಲ, ಪೇಪರ್ ನೋಡ್ತಾ ಪುಸ್ತಕ ನೋಡ್ತಾ ಹಾಡ್ತಾರೆ. ಅವಳು ಇದುವರೆಗೂ 2 ವರ್ಷಗಳಿಂದ ಹಾಡಿರುವ ಯಾವುದೇ ಹಾಡಿನ ಪ್ರತಿಯನ್ನು ಅವಳು ಎದುರುಗಿಟ್ಕೊಳ್ಳಲ್ಲ. ಅವಳು ಓದೋದು ಇಲ್ಲ, ಓದೋಕ್ಕೆ ಅಷ್ಟೊಂದು ಬರೋದು ಇಲ್ಲ. ಅವಳ ಸ್ಮರಣ ಶಕ್ತಿ ಆಗಿದೆ. ಆ ಹಾಡನ್ನು, ಈ ಹಾಡನ್ನು ಬರೆದಾಗ ನಾವು ಒಂದೆರಡು ಸಾಲ ಹಾಡ್ಸೋಣ ಅಂದ್ಕೊಂಡ್ವಿ. ಅವಳು ಇಲ್ಲ ಇಲ್ಲ, ಎಲ್ಲ ನಾನೇ ಹಾಡ್ತೀನಿ ಅಂದ್ಲು, ಅಷ್ಟ ಮಾಡಿದ್ಲು. ಒಂದೊಂದು ಸಾಲ ಹಾಡಿ ಬಂದಾಗ ಒಂದೊಂದು ಗಿಫ್ಟ್ ಕೊಡ್ತಾ ಇದ್ವಿ ಅವಳಿಗೆ ಅಷ್ಟೇ. ಇವತ್ತು ಎಷ್ಟು ಜನ ಇದಾರೆ ನೋಡಿ, ನಿನ್ನ ಗಿಫ್ಟ್ ಕೊಟ್ಟರೆ ತೊಗೊಂಡೋಗ್ತೀವಿ ಮನೆಗೆ. ವೆರಿ ಗುಡ್. ಸೊ ಜ್ಞಾನ ಕರ್ನಾಟಕದ ಬಗ್ಗೆ ಈ ಒಂದು ಹಾಡು ಹೇಳ್ತಾಳೆ. ಅವಳ ಬಗ್ಗೆ ನೀನು ಮಾತಾಡೋದಿದೆಯಮ್ಮ, ಮಾತಾಡು ಚಿಕ್ಕದಾಗಿ. ಜ್ಞಾನ ಸೀಸನ್ 16 ಸರಿಗಮಾಪನಲ್ಲಿ ನೀವೆಲ್ಲರೂ ನೋಡಿದ್ರಿ. ಈಗ ಸರಿಗಮಾಪ ಚಾಂಪಿಯನ್ಶಿಪ್ನಲ್ಲಿ ಬರ್ತಾಳೆ. ಸೀಸನ್ 16 ಮಾಡಿದಾಗ ಅವಳಿಗೆ 3 ವಡೆ, ಇವಾಗ ಅವಳಿಗೆ 5 ವಡೆ ಅಲ್ಲ ಜ್ಞಾನ? ಇವಾಗ ಎಷ್ಟು ನಿಂಗೆ, ಎಷ್ಟು ವರ್ಷ? 5 ವಡೆ ಇವಾಗ ಅವಳಿಗೆ. ಓಕೆ, ಆಲ್ ದಿ ಬೆಸ್ಟ್. Oh.
ಹೋದರೆ ಕಾಲು ಗೋರುಗೆ ತುತ್ತ ತುದಿ ಹಾಡಿದ್ದೆ ನಿನಗೆ ಇವತ್ತು ಮೈಸೂರಿನಲ್ಲಿ ಹೊಸ ಥರದ ಗಿಫ್ಟ್ ಕೊಟ್ಟಿದ್ದೆ ಏನು ಗೊತ್ತಾಯಿತು ಚಾಕ್ಲೇಟ್ ಅಂದ್ಕೊಂಡಿದ್ಯಾ ಏನಿರುತ್ತಿದ್ದ ಅವಳು ಚಾಕ್ಲೇಟ್ ಪ್ರಿಯೆ ಎಷ್ಟು ಚಾಕ್ಲೇಟ್ ಕೊಟ್ಟರು ತೊಗೊಂಡೋಗ್ತಿರ್ತಾಳೆ ಸೊ ಇವತ್ತು ನಿನಗೆ ಮೈಸೂರಿನ ದಸರಾ ಉತ್ಸವದಲ್ಲಿ ಒಂದು ಪುಸ್ತಕದ ಗಿಫ್ಟ್ ಕೊಟ್ಟಿದ್ದಾರೆ ನಿನಗೆ ತಗೋ ಓಕೆ ಥ್ಯಾಂಕ್ ಯು ಹೇಗಾಡಿದ್ದು ಸ್ವಾಮಿ ನಮ್ಮಗೂ ಆ ಥರ ಗೋಲ್ಡನ್ ಬಜರ್ ಕೇಳಬೇಕು ಅವಳಿಗೆ ನಾನು ಗೋಲ್ಡನ್ ಬಜರ್ ಕೊಡಲಿಲ್ಲ ಅಂದರೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಈ ಮಗು ಮೇಲಿರಲಿ ತುಂಬ ಚೆನ್ನಾಗಿ ಆಡ್ದಿಟ್ಟ ಐ ಲವ್ ಯು ಥ್ಯಾಂಕ್ ಯು ಓಕೆ ಇಷ್ಟು ಸೊಗಸಾಗಿ ಹಾಡಿದಂತಹ ಜ್ಞಾನಾಗೆ ನಮ್ಮ ನಿಂತಲ್ಲೇ ಇಡೀ ಕರ್ನಾಟಕವನ್ನು ಸುತ್ತಿಸ್ಬಿಟ್ರು ಹಾಗಾಗಿ ನಿನ್ನ ಹಾಡಿಗೆ ಮೆಚ್ಚಿ ಜಿ ಟಿ ದೇವೇಗೌಡರು ಮಾಜಿ ಸಚಿವರು ಹಾಗೂ ಶಾಸಕರು ನಿನಗೋಸ್ಕರ 2500 ರೂಗಳನ್ನು ಕೊಟ್ಟಿದ್ದಾರೆ
हलो नानू कार्यक्रम नडस्ता बलग के धन्यवाद हेतने मगु कर्नाटक मत बाल प्रतिभे वेदिके दरत नमेल हेमे अनसते क्षेत्र शासकर मान्य श्री देव चीटी सारी 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 एल हे बमें तुम हृदय अभिमान सर आ मगुजे एनकरेज गिफ्ट को पूजरे नमें कर्नाटक टेलीविजन शो रियालीटी शो तुम प्रचलित केसमु व्यापार दृष्टिया स्पर्धे दृष्टिया कार्यक्रम निज आदरे नम्म जी वाहिनियल्ली संगीत कार्यक्रम तमग अरिविल्लदे सांस्कृतिक महत्व विस्तरिसिकोळ्ळता इदे सांस्कृतिक जवाबदारियन्नु कूड अदु तन्न हेगल मेले एरिसिकोंडिदे अदु नन्न स्वयं अनुभवक्के बंदिदे उत्तर ध्रुवदिं दक्षिण ध्रुवक्कु अन्नो हागे ಕರ್ನಾಟಕದ ಸಂಗೀತಗಾರರು ಮತ್ತು ಹಿಂದೂಸ್ತಾನಿ ಸಂಗೀತಗಾರರಾದ ಉತ್ತರದ ಪ್ರತಿಭೆಗಳು ಈ ರೀತಿಯ ಸಂಗಮ ನಮ್ಮ ಸರಿಗಮದಲ್ಲಿ ಸಂಗಮಿಸಿದೆ ಅಲ್ಲಿ ಸಿನಿಮಾ ಸಂಗೀತದೊಂದಿಗೆ ಸುಗಮ ಸಂಗೀತದೊಂದಿಗೆ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಈ ಎಲ್ಲವೂ ಸಮಾವೇಶಗೊಂಡಿದೆ ಈ ರೀತಿಯ ಪ್ರತಿಭೆಗಳು ಅಲ್ಲಿ ಬಹಳ ಡಿಮ್ಯಾಂಡ್ ಅನ್ನು ಸೃಷ್ಟಿಸಿಕೊಂಡು ತಮ್ಮ ಪ್ರತಿಭೆಯನ್ನು ಸಮರ್ಥವಾಗಿ ಅವರು ಸಾಬೀತುಪಡಿಸುತ್ತಾ ಇದ್ದಾರೆ ಇದೊಂದು ಕಲ್ಚರಲ್ ಎಂಪವರ್ಮೆಂಟ್ ಅಂತ ನಾವು ಅದನ್ನು ಅನ್ಕೊಳ್ಳಬೇಕು ಒಂದು ಸಾಮಾಜಿಕ ನ್ಯಾಯ ಸಂಗೀತದ ಮುಖಾಂತರ ಬೆಳೆದರೆ ಅದು ನಮ್ಮ ನಾಡಿಗೆ ಹೆಮ್ಮೆ ಅನ್ಸುತ್ತೆ ಈ ಪ್ರತಿಭೆ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳ ಗದಗಿನ ಆಶ್ರಮದಿಂದ ಬಂದದ್ದು ಈಗ ನಮ್ಮ ಹಂಸಲೇಖ ದೇಸಿ ವಿದ್ಯಾ ಸಂಸ್ಥೆ ಇದನ್ನು ದತ್ತು ತೆಗೆದುಕೊಂಡಿದೆ ಈತ ಭಾರತದ ಪ್ರಮುಖ ಹಿಂದೂಸ್ತಾನಿ ಸಂಗೀತದ ಗುರುಗಳ ಹತ್ರಕ್ಕೆ ಒಂದೊಂದು ವರ್ಷಕ್ಕೆ ಒಂದೊಂದು ಕಡೆ ಹೋಗಿ ಬರುವ ಹಾಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ ತನಗೆ ಇಂತ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋದು ಕರ್ನಾಟಕಕ್ಕೆ ಬಹಳ ಮುಖ್ಯವಾಗುತ್ತೆ ತುಂಬ ಧನ್ಯವಾದ ಕಣ ಏನಾದರೂ ಮಾತಾಡ್ತೀಯೋ ಮಾತಾಡ್ತೀಯ ಆಮೇಲೆ ಹೋಗಿ ಯಜಮಾನರಿಗೆ ನಮಸ್ಕಾರ ಮಾಡಬೇಕು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಮ್ಮ ಮಹಾಗುರುಗಳು ನೋಡಿ ಜೋರಾದ ಚಪ್ಪಾಳೆ ಅವರಿಗೆ ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ।